ಸ್ನೇಹಿತರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್ ಸೊ ಬ್ಯಾಂಕ್ ನಿಫ್ಟಿ ಕಡೆಗೂ ನಮಗೆ ಐವತ್ತು ಸಾವಿರದ ಮುನ್ನೂರ ಐವತ್ತು ಲೆವೆಲ್ವರೆಗೂ ಹೋಗಿ ಒಂದು ರೆಜಿಸ್ಟೆನ್ಸನ್ನು ಟಚ್ ಮಾಡಿ ಬಂದಿದೆ ಸೊ ಈ ವಿಡಿಯೋನ ನಾನು ಕಳೆದ ಮೂರು ನಾಲ್ಕು ದಿವಸದಿಂದ ಹೇಳ್ತಾನೆ ಬರ್ತಾ ಇದ್ದೀನಿ ಒಂದು ರೆಸಿಸ್ಟೆನ್ಸ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಹೇಳ್ತಾನೆ ಬರ್ತಾ ಇದ್ದೀನಿ ಸೊ ಅದೇ ಒಂದು ಜಾಗದಲ್ಲಿ ರೆಜಿಸ್ಟೆನ್ಸನ್ನು ಫೇಸ್ ಮಾಡಿ ಮತ್ತೆ ಕೆಳಗಡೆ ಮಾರ್ಕೆಟ್ ಅನ್ನ ಡೌನ್ ಅಲ್ಲಿ ತಗೊಂಡು ಈಗ ಫಿಫ್ಟಿ ಒನ್ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಂತ್ಕೊಂಡಿದೆ ಸೊ ಕಳೆದ ನಾಲ್ಕೈದು ದಿವಸದ ಒಂದು ಪೋಸ್ಟ್ ಮಾರ್ಕೆಟ್ ವಿಡಿಯೋನ ನೀವು ಗಮನಿಸ್ತಾ ಇದ್ರೆ ಈ ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ಅನ್ನೋದು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸೊ ಯಾಕೆ ಬ್ಯಾಂಕ್ ನಿಫ್ಟಿ ಮಾತ್ರ ಒಂದೇ ಚಾರ್ಟ್ ನಮಗೆ ಹೇಳ್ಕೊಡ್ತಾ ಇದಾರೆ ನಿಫ್ಟಿ ಮಿಡ್ ಕ್ಯಾಫ್ ನಿಫ್ಟಿ ಹೇಳ್ಕೊಡಿ ಅಂತಂದ್ರೆ ತುಂಬಾ ಸಮಯ ಇಡೀತೆ ಒಂದು ಚಾಟ್ ಅನ್ನ ನಾನು ಅನಾಲಿಸಿಸ್ ಮಾಡಿ ಹೇಳಬೇಕು ಅಂತಂದ್ರು ನಿಮ್ಮ ಮುಂದೆ ವಿಡಿಯೋನ ತಗೊಂಡ್ಬರ್ಬೇಕಂದ್ರು ಆರರಿಂದ ಏಳು ನಿಮಿಷ ಆಗುತ್ತೆ ಸೊ ಅದು ಏನಾಗುತ್ತೆ ನಮಗೆ ಯೂಟ್ಯೂಬ್ ನಲ್ಲಿ ಹತ್ತರಿಂದ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ವಿಡಿಯೋಸ್ ಮಾಡೋದ್ರಿಂದ ಏನಾಗುತ್ತೆ ಕೆಲವರಿಗೆ ಬಹಳಷ್ಟು ಜನಗಳ ಇಂಟ್ರೆಸ್ಟ್ ಇರೋದಿಲ್ಲ ಸ್ಕಿಪ್ ಮಾಡಿ ಬಿಡ್ತಾರೆ ಸೊ ಸ್ಕಿಪ್ ಮಾಡಿ ಬಿಡೋದ್ರಿಂದ ಏನಾಗುತ್ತೆ ವಿಡಿಯೋ ಓಡೋದಿಲ್ಲ ನೋಡೋದಿಲ್ಲ ಕೂಡ ಸೊ ಆದ್ರಿಂದ ನಾನು ಯಾವ ತರ ಚಾರ್ಟ್ ಅನ್ನ ಅನಾಲಿಸಿಸ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದೇ ಒಂದು ಚಾರ್ಟ್ ಅನ್ನ ನೀವು ಅನಲೈಸಿಸ್ ಮಾಡ್ಕೊಂಡು ಒಂದೇ ಒಂದು ಚಾರ್ಟ್ ಅಲ್ಲಿ ನೀವು ಟ್ರೇಡ್ ಅನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಚಾರ್ಟ್ ಅನಾಲಿಸಿಸ್ ಅನ್ನೋದು ಒಂದು ಚಾರ್ಟ್ ಇರೋದ್ರಿಂದ ನಮ್ಮ ಕಣ್ಣು ಮುಂದೆ ಒಂದೇ ಒಂದು ಚಾರ್ಟ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಟ್ರೇಡಿಂಗ್ ಅಲ್ಲಿ ನಾವು ಜಾಸ್ತಿ ಸುಧಾರಣೆಗಳನ್ನ ಬರುತ್ತೆ ನೀವು ಮೂರ್ನಾಲ್ಕು ಚಾರ್ಟ್ ಅನ್ನ ಅನಾಲಿಸಿಸ್ ಮಾಡ್ಕೊಂಡು ಮೂರ್ನಾಲ್ಕು ಚಾರ್ಟ್ ಗಳಲ್ಲಿ ಮೂರ್ನಾಲ್ಕು ಟ್ರೇಡ್ ಅನ್ನ ತಗೊಳೋದಕ್ಕೆ ಹೋದ್ರೆ ಏನಾಗುತ್ತೆ ಟ್ರೇಡ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆದ್ರಿಂದ ನಾನು ಬ್ಯಾಂಕ್ ನಿಫ್ಟಿ ಒಂದನ್ನೇ ನಾನು ಅನಾಲಿಸಿಸ್ ಮಾಡಿ ಹಾಕ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿ ಜಾಸ್ತಿ ಜಾಸ್ತಿ ನಾನು ಟ್ರೇಡ್ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಎಲ್ಪ್ ಆಗುತ್ತೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಈ ಒಂದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆದ್ರಿಂದ ನಾನು ಕಂಟಿನ್ಯೂ ಮಾಡಬೇಕಂತಂದ್ರೆ ದಯವಿಟ್ಟು ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಹೊತ್ತದ ಮರಿಬೇಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಡೌಟ್ಸ್ ಅಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಓಕೆ ಸೊ ಹಾಗಾದ್ರೆ ಮಾರ್ಕೆಟ್ ಏನಾಯ್ತು ಮಾರ್ಕೆಟ್ ವಿಷಯಕ್ಕೆ ಬರೋಣ ನಾವು ಬ್ಯಾಂಕ್ ನಿಫ್ಟಿ ಒಂದು ಚಾರ್ಟ್ ಅನ್ನು ಹಾಕಿದ್ದೇನೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ನಮಗೆ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಇದನ್ನು ನಾನು ಒನ್ ಡೇ ಟೈಮ್ ಫ್ರೇಮನ್ನು ಹಾಕ್ತಾ ಇದ್ದೀನಿ ಒನ್ ಡೇಫ್ಟ್ ಟೈಮ್ ಅಲ್ಲಿ ಮಾರ್ಕೆಟ್ ಎಲ್ಲಿದೆ ನಮಗೆ ಮಾರ್ಕೆಟ್ ನಮಗೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ರೆಜಿಸ್ಟೆನ್ಸು ಎಷ್ಟು ಹೇಳಿದ ನಾನು ಎಷ್ಟು ಬಡ್ಕೊಂಡು ಬಡ್ಕೊಂಡು ಹೇಳಿದ್ದೀನಿ ಓಕೆ ಸೊ ನನ್ನ ಕನ್ನಡ ಭಾಷೆ ಹೀಗೆ ಇರೋದು ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಬೇರೆ 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 ಚಾನಲ್ಸ್ ನೋಡಿ ನೀವು ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ರಜಿಸ್ಟ್ರೆಸ್ ಇದೆ ಅಂತ ತೋರಿಸ್ತಾ ಇಲ್ಲ ಅವ್ರು ಹೇಳ್ತಾ ಇಲ್ಲ ಓಕೆ ಸೊ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತು ಈ ಜಾಗದಲ್ಲಿ ನಮಗೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಾನು ಹೇಳಿದೆ ಆ ಜಾಗದಲ್ಲಿ ನಮಗೊಂದು ಪಿನ್ ಬಾರ್ ಅನ್ನ ಮಾಡಿದೆ ಪಿನ್ ಬಾರ್ ತರ ಅಥವಾ ಇನ್ವರ್ಟರ್ ಶೂಟಿಂಗ್ ಸ್ಟಾರ್ ತರ ಒಂದು ಕ್ಯಾಂಡಲ್ ಅನ್ನು ನಮಗೆ ಕ್ರಿಯೇಟ್ ಕ್ರಿಯೇಟ್ ಆಗಿದೆ ನಮ್ಗೆ ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ತರ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಬಟ್ ಮಾರ್ಕೆಟ್ ನಮಗೆ ಒಂದು ಅಪ್ ಟ್ರೆಂಡ್ ಇದೆ ಅಪ್ ಟ್ರೆಂಡ್ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ ನಿನ್ನೆ ವಿಡಿಯೋಸ್ ಯಾರೆಲ್ಲ ನೋಡಿದ್ರೋ ಡೈಲಿ ಯಾರೆಲ್ಲ ನೋಡ್ತಾ ಇದ್ರೋ ಅಪ್ ಟ್ರೆಂಡ್ ನಿಮಗೆ ಗೊತ್ತೇ ಇದೆ ಮಾರ್ಕೆಟ್ ನ ಒಂದು ಟ್ರೆಂಡಿಂಗ್ ಏನಿದೆ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಪ್ ಟ್ರೆಂಡ್ ನಾನು ನಿನ್ನೆ ಅನಾಲಿಸಿಸ್ ಅಲ್ಲಿ ಹೇಳಿದ್ನಲ್ಲ ಇಲ್ಲಿ ಒಂದು ಸಪೋರ್ಟ್ ಅನ್ನ ತಗೊಳ್ತಾ ಇದೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇನ್ನೂ ಕೆಲವೊಂದು ನೋಡೋದಾದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸಪೋರ್ಟ್ ತೊಗೊಂಡಿದೆ ಸೊ ಅದೇ ಥರ ನಮಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಸಪೋರ್ಟ್ ತಗೊಂಡ್ರೆ ಇದು ನಮ್ಗೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಇನ್ನೂ ಕೂಡ ಅಪ್ ಟ್ರೆಂಡ್ ಅಲ್ಲ ಇದೆ ಸೊ ಇದು ನಮಗೆ ಇರ್ಬೇಕು ಟ್ರೇಡರ್ಸ್ ನೀವು ಯಾರೆಲ್ಲ ಟ್ರೇಡರ್ಸ್ ಇದ್ರೆ ಸರ್ ಯಾಕೆ ಒಂದೇ ತರದೇ ಹೇಳ್ತೀರಾ ಅಂತಂದ್ರೆ ಇದು ನಮಗೆ ಫಸ್ಟ್ ಗೊತ್ತಿರಬೇಕಾಗತ್ತೆ ಟ್ರೇಡಿಂಗ್ ಮಾಡ್ಬೇಕು ಅಂತಂದ್ರೆ ನೀವು ಯಾರಾದರೂ ಟ್ರೇಡರ್ ಆಗಿ ಟ್ರೇಡಿಂಗ್ ಮಾಡ್ಬೇಕು ಅಂತ ಇದ್ರೆ ನಮಗೆ ಬಯಾನ್ ಡಿಪ್ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಯಾವುದೇ ಕಾರಣಕ್ಕೂ ಈ ಒಂದು ಟ್ರೆಂಡ್ ಲೈನ್ ಅನ್ನ ಕೆಳಗಡೆ ಬಿಡ್ತಾ ಇಲ್ಲ ಮಾರ್ಕೆಟ್ ಅನ್ನೋದು ನಮಗೆ ಕ್ಲೀನ್ ಆಗಿ ಅರ್ಥ ಆಗ್ತದೆ ಓಕೆ ಓಕೆ ಈ ಮಾರ್ಕೆಟ್ ಏನಿದೆ ಸಪೋರ್ಟ್ ತಗೊಂಡಿದೆ ಇದೆ ಕಳೆದ ಹದಿನೈದು ಕ್ಯಾಂಡಲ್ ಇವತ್ತಿಗೆ ಹದಿನಾರು ಕ್ಯಾಂಡಲ್ ಗಳಾಗಿದೆ ಹದಿನಾರು ಕ್ಯಾಂಡಲ್ ಅಲ್ಲಿ ಒಂದು ಡಬ್ಲಿ ಪ್ಯಾಟ್ರನ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿರ್ತಕ್ಕಂಥ ಬೈಯಿಂಗ್ ಆಗಿದೆ ಈಗ ಮೇಲ್ಗಡೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಒಂದು ದೊಡ್ಡ ಸಣ್ಣ ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಆಗ್ತಾ ಇದೆ ಸಾರಿ ದೊಡ್ಡ ರೆಸಿಸ್ಟೆನ್ಸ್ ಅಂತ ಇದ್ದೀನಿ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಒಂದು ರೆಜಿಸ್ಟೆನ್ಸನ್ನು ಕ್ರಿಯೇಟ್ ಆಗಿದೆ ಈ ಒಂದು ನಾಲ್ಕು ದಿವಸದ ಕ್ಯಾಂಡಲ್ ಏನಿದೆ ಈ ಒಂದು ನಾಲ್ಕು ದಿವಸದ ಕ್ಯಾಂಡಲ್ ನಾಳೆ ಏನಾದರೂ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆದರೆ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಓಕೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ಟೂ ತೌಸಂಡಲ್ಲಿ ಅಂತೂ ನಮಗೆ ಒಂದು ಸೈಕಲಜಿಕಲಿ ನಂಬರ್ ಯಾಕಂದರೆ ಫಿಫ್ಟಿ ಟು ಟೂ ತೌಸಂಡಲ್ಲಿ ಸೆಲರ್ಸ್ ಕೂಡ ಇರ್ತಾರೆ ಬಯರ್ಸ್ ಕೂಡ ಬರ್ತಾರೆ ಸೊ ಅದೊಂದು ಸೈಕಲಾಜಿಕಲ್ ಒಂದು ನಂಬರ್ ಇರೋದ್ರಿಂದ ಮಾರ್ಕೆಟ್ ಒಂದು ಹೈಯಲ್ಲಿ ಹೋಗ್ತಾ ಇದೆ ಓಕೆ ಈಗ ನಾವು ಏನು ಮಾಡೋಣ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ನ ಒಂದು ಅನಾಲಿಸ್ ಮಾಡ್ಕೊಂಬರ ಫಿಫ್ಟೀನ್ ಮಿನಿಟ್ ಟೈಮ್ ಅಲ್ಲಿ ನೋಡೋದ್ರಿಂದ ಏನಾಗುತ್ತೆ ಮಾರ್ಕೆಟ್ ನಾಳೆ ಹೇಗೆ ಮಾರ್ಕೆಟ್ ಮೇಲೆ ಮೇಲ್ ಹೋಗ್ತೇವೆ ಅಥವಾ ಕೆಳಗೆ ಬರುತ್ತೆ ನಮಗೆ ಈಜಿ ಆಗುತ್ತೆ ಓಕೆ ಸೊ ಇವತ್ತು ಎಲ್ಲಿ ಓಪನ್ ಆಯಿತು ಮಾರುಕಟ್ಟೆ ಸ್ವಲ್ಪ ತಪ್ಪಾಗಿದ್ರೆ ನೀವೇ ತಿಳಿಸ್ಬೇಕು ನನಗೆ ಓಕೆ ಇವತ್ತು ನಮಗೆ ಮಾರ್ಕೆಟ್ ಅರೌಂಡ್ ಓಪನ್ ಆಗಿರೋದು ಇದೆ ಅಲ್ವಾ ಇದೆ ಕ್ಯಾಂಡ್ಲ ಓಕೆ ಫಿಫ್ಟಿ ಸಾರಿ ಇವತ್ತಿನ ಕ್ಯಾಂಡ್ಲ ಅಲ್ವಾ ಇದು ಸಾರಿ ಸಾರಿ ಓಕೆ ಹ್ಮ್ ಸೊ ಮಾರ್ಕೆಟ್ ನಮಗೆ ಇವತ್ತು ಓಪನ್ ಆಗಿದ್ದು ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತಾರು ಆಗಸ್ಟ್ ಇಪ್ಪತ್ತಾರು ನಮ್ಮ ಒಂದು ಸಪೋರ್ಟ್ ಇದ್ದಿದ್ದು ಅವಾಗಿಂದ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಟ್ರೆಂಡ್ ಲೈನ್ ಅನ್ನ ಬೀಟ್ ಮಾಡ್ತಾ ಇಲ್ಲ ಟ್ರೆಂಡ್ ಲೈನ್ ಅನ್ನ ಬೀಟ್ ಮಾಡ್ತಾ ಇಲ್ಲ ಅಂತ ಆದರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಟ್ರೆಂಡ್ ಲೈನ್ ಅನ್ನ ಬೀಟ್ ಮಾಡಿ ಐವತ್ತು ಸಾವಿರದ ಒಂಬೈನೂರ ಅರುವತ್ತಿಂದ ಅಪ್ಡೇಟ್ ಮಾಡಿ ನಮಗೆ ಗ್ಯಾಪಪ್ ಆಗಿರೋದು ಐವತ್ತೊಂದು ಸಾವಿರದ ಅರವತ್ತಲ್ಲಿ ಒಂದು ಗ್ಯಾಪಪ್ ಆಗಿ ಮಾರ್ಕೆಟ್ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿಕೊಂಡು ಕಾಲ್ ಸರಿಗೆ ಮಾರ್ಕೆಟ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಅದಾದ ಮೇಲೆ ನಾನು ಏನು ಹೇಳಿದ್ದೆ ಫಿಫ್ಟಿ ಒನ್ ತೌಸಂಡ್ ಹಳೆ ವೀಡಿಯೋದಲ್ಲಿ ಏನು ಹೇಳ್ತಾ ಬಂದಿದ್ದೀನಿ ಫಿಫ್ಟಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ನಿಮಗೆ ನಿಮಗೆ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಸಷ್ಟೇನಾದರೆ ಕಾಲ್ ಸೈಡ್ಗೆ ನಾವು ಟ್ರೇಡನ್ನು ತೊಗೊಳ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೆ ಓಕೆ ಅದಾದ ನಂತರ ನಮಗೆ ಆಗಿ ರೆಸಿಸ್ಟೆನ್ಸ್ ಇರೋದು ಇದು ನೀವು ನೋಡಬೇಕು ನೀವು ವೀಡಿಯೋಸ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಒಂದು ಸಣ್ಣ ರೆಸಿಸ್ಟೆನ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸಿದೆ ಈಗ ಅದೇ ಥರ ಮಾರ್ಕೆಟ್ ಕೂಡ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಟಚ್ ಮಾಡಿದೆ ಆದರೆ ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ ಅದರ ಮೇಲೆ ನಮಗೆ ಸಸ್ಟೈನ್ ಆಗಿಲ್ಲ ನಂತರ ಒಂದು ಡೌನ್ ಬಂದು ಒಂದು ಸಪೋರ್ಟನ್ನು ತೊಗೊಂಡು ಮತ್ತೆ ಈಗ ಕಾಯ್ತಾ ಇದೆ ನೆಕ್ಸ್ಟ್ ಮಾರ್ಕೆಟ್ ಯಾವ ಕಡೆ ಹೋಗ್ಬೇಕಂತಕ್ಕಂಥದ್ದು ಇನ್ನೂ ಡಿಸೈಡ್ ಮಾಡ್ತಾ ಇಲ್ಲ ಸೊ ಹಾಗಾದರೆ ನಾವು ನಾಳೆ ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ ಓಕೆ ಎಲ್ಲ ಒಂದು ಅಳಿಸ್ಬಿಡ್ತೀನಿ ಓಕೆ ಸೊ ನಾಳೆ ನಮ್ಗೆ ಏನಾದರೂ ಮಾರುಕಟ್ಟೆ ಈ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಗ್ಯಾಪ್ ಅಪ್ ಆಗಿ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಈ ಥರ ಒಂದು ಗ್ಯಾಪ್ ಅಪ್ ಆಗಿ ಒಂದು ವೇಳೆ ಸಪೋರ್ಟ್ ಅನ್ನು ತಗೊಂಡು ಇದು ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇದರ ಕೆಳಗಡೆ ಒಂದು ನಾವು ಸ್ಟಾಪ್ಲಾಸ್ ಅನ್ನ ಒಂದು ಐವತ್ತರಿಂದ ಅರವತ್ತು ಪಾಯಿಂಟ್ ಅಥವಾ ನೂರು ಪಾಯಿಂಟ್ ಸ್ಟಾಪ್ ಲಾಸ್ನ ಇಟ್ಕೊಂಡು ಕಾಲ್ಸರಿಗೆ ನಾವು ಒಂದು ಎಂಟ್ರಿ ತೊಗೊಳ್ಬೋದು ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ಸ್ಗಳನ್ನ ಬರಬೇಕಾಗುತ್ತೆ ಬುಲ್ಲಿಶ್ ಕ್ಯಾಂಡಲ್ ಬೇರೆ ಕ್ಯಾಂಡಲ್ ಅಂತ ಏನು ಹೇಳ್ತೀವಲ್ಲ ಬುಲ್ಲಿಶ್ ಕ್ಯಾಂಡಲ್ ಆ ಥರ ಕ್ರಿಯೇಟ್ ಆಗಿ ಇದ್ರ ಮೇಲ್ಗಡೆ ನಮಗೊಂದು ಬ್ರೇಕ್ಔಟ್ ಆಗಿ ಅದರ ನಂತರ ನಮ್ಗೊಂದು ಮಾರ್ಕೆಟ್ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ನಮಗೆ ಫಿಫ್ಟಿ ಇದು ನೆನಪಲ್ಲಿ ಇಟ್ಕೊಳ್ಳಿ ಫಿಫ್ಟಿ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಇರೋದು ನಾವು ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ಒಂದು ಟಾರ್ಗೆಟ್ ನ ಇಟ್ಕೊಳ್ಬಹುದು ಸೊ ಇಲ್ಲಿ ಕೂಡ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡಬೇಕಾಗತ್ತೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ನಮಗೆ ಒಂದು ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ನಾವು ಒಂದು ಟ್ರೇಡ್ ಅನ್ನ ಮಾಡಬಹುದು ನೆಕ್ಸ್ಟ್ ನಮಗೆ ಓಕೆ ಈಗ ಒಂದು ವೇಳೆ ಸರ್ ಇಲ್ಲೇ ಇದೆ ಮಾರ್ಕೆಟ್ ಏನಾದರೂ ಇಲ್ಲೇ ಒಂದು ಬಂದು ಇದು ಮಾಡ್ತು ಅಂತಂದ್ರೆ ಸೇಮ್ ಅದೇ ಡೈಲಾಗು ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಒಂದು ರೆಜಿಸ್ಟೆನ್ಸ್ ತೊಗೊಂಡು ಅಲ್ಲಿ ಏನಾದರೂ ನಮಗೆ ಒಂದು ರಿಜೆಕ್ಷನ್ ಸಿಕ್ಕು ಇದು ಮಾರ್ಕೆಟ್ ಹೀಗೆ ಹೀಗೆ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ ಒಂದು ವೇಳೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ಹೋಲ್ಡ್ ಮಾಡಿ ಒಂದು ವೇಳೆ ಅದನ್ನು ಒಂದು ಬ್ರೇಕ್ ಮಾಡಿಕೊಂಡು ಈ ಥರ ಒಂದು ಬ್ರೇಕ್ ಮಾಡ್ಕೊಂಡು ಇದ್ರ ಕೆಳಗಡೆ ಏನಾದರೂ ಬ್ರೇಕ್ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ನಮಗೆ ಸಿಗ್ತಕ್ಕಂಥದ್ದು ಈ ಒಂದು ಟ್ರೆಂಡ್ ಲೈನ್ ಅನ್ನು ಓಕೆ ಈ ಟ್ರೆಂಡ್ ಲೈನ್ ಯಾವುದು ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಸಾರಿ ಫಿಫ್ಟಿ ಒನ್ ತೌಸಂಡಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಒಂದು ಒಂದು ನಂಬರ್ ಇರೋದ್ರಿಂದ ಫಿಫ್ಟಿ ಒನ್ ತೌಸಂಡ್ವರೆಗೂ ನಾವು ಟ್ರೇಡ್ ಮಾಡಬಹುದು ಪುಟ್ ಸೈಡ್ಗೆ ಪಿ ಸೈಡ್ಗೆ ನಾವು ನೋಡೋದ್ರೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂತ ನಾವು ಹೇಳ್ಬೋದು ಓಕೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ತೌಸಂಡಲ್ಲಿ ನಾವು ಟ್ರೇಡನ್ನು ಮಾಡ್ಬೋದು ಬಟ್ ಪೀಸ್ ಗೆ ನಮಗೆ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಕಾಣಿಸ್ತಾ ಯಾಕಂದ್ರೆ ಮಾರ್ಕೆಟ್ ಒಂದು ಮಲ್ಟಿಪಲ್ ನ ತಗೊಂಡಿದೆ ಆ ಸಪೋರ್ಟ್ ತಗೊಂಡು ಮಾರುಕಟ್ಟೆ ಮೇಲ್ಗಡೆ ಒಂದು ಬ್ರೇಕೌಟ್ ಆಗಿದೆ ಈಗ ಮತ್ತೆ ನಮಗೆ ಕನ್ಸಲ್ಟೇಷನ್ ಮಾಡಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆದ್ರೆ ಅಷ್ಟು ಕೆಳಗಡೆ ಬರೋತಕ್ಕಂಥ ಚಾನ್ಸಸ್ ನನಗೆ ಭಾಳ ಕಡಿಮೆ ಕಾಣಿಸ್ತದೆ ಈಗ ನೆಕ್ಸ್ಟು ಒಂದು ವೇಳೆ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಬ್ರೇಕೌಟ್ ಡೌನ್ ಆಯಿತು ಅಂದರೆ ನನಗೆ ನೆಕ್ಸ್ಟ್ ಇರ್ತಕ್ಕಂಥ ಸಪೋರ್ಟು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಇಮಿಡಿಯೇಟ್ ಆಗಿ ಸಪೋರ್ಟ್ ಇದೆ ನನಗೆ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ನನಗೆ ನೆಕ್ಸ್ಟ್ ಸಪೋರ್ಟ್ ಇದೆ ಅದಾದಮೇಲೆ ನನಗೆ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಪೋರ್ಟ್ ಏನಾದ್ರೂ ಬೇಕಾದ್ರೆ ನೆಕ್ಸ್ಟ್ ನನಗೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಬರ್ತಕ್ಕಂಥ ಚಾನ್ಸಸ್ ಇದೆ ಸೊ ಓಕೆ ಈ ತರ ನಾವು ಟ್ರೇಡನ್ನ ಮಾಡ್ಬೋದು ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ನಮ್ಗೆ ಬ್ರೇಕ್ ಗ್ಯಾಪ್ ಡೌನ್ ಆಗಿ ಇದನ್ನ ನಮ್ಗೆ ಏನಾದರೂ ಇಂದು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆದರೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗು ನಾವು ಟ್ರೇಡ್ ಮಾಡ್ಬೋದು ಒಂದು ವೇಳೆ ಗ್ಯಾಪ್ ಡೌನ್ ಆದ್ರೆ ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಗ್ಯಾಪ್ ಡೌನ್ ಆಗಿ ಈ ತರ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗ್ತಾ 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 ಇಲ್ಲೊಂದು ಸಪೋರ್ಟ್ ತೊಗೊಳಕ್ಕೆ ಶುರು ಮಾಡಿದ್ರೆ ನೆಕ್ಸ್ಟ್ ನಾವು ಇಲ್ಲೊಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ನೆಕ್ಸ್ಟ್ ನಾವು ಟ್ರೆಂಡ್ ಲೈನ್ ಟ್ರೇಡ್ ಅನ್ನ ಮಾಡ್ಬೋದು ಓಕೆ ಸೊ ಕಾಲ್ ಸೈಡ್ಗೆ ಸ್ವಲ್ಪ ನಮಗೆ ಮಾರ್ಕೆಟ್ ಸ್ವಲ್ಪ ಚೆನ್ನಾಗಿದೆ ಈ ಸೈಡ್ಗೆ ಹೋಗಿ ನೋಡೋದಾದ್ರೆ ಸಪೋರ್ಟ್ ಜಾಸ್ತಿ ಇದೆ ಸೊ ಇವತ್ತಿನ ಈ ವಿಡಿಯೋಗೆ ಇಷ್ಟು ಸಾಕು ಅಂತ ಹೇಳ್ತಾ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹೊತ್ತದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್